ಟೈಟಲ್ ಲಾಂಚ್ ಆಯ್ತು, ಮುಹೂರ್ತ ಆಯ್ತು, ಸೊ ನಿಮ್ಮ ಮನೆಯಿಂದ ಒಬ್ರು ಎಂಟ್ರಿ ಕೊಡ್ತಿದ್ದಾರೆ. ಸೊ ಅದ್ರ ಅದನ್ನ ನೋಡಿದಾಗ ಪ್ರಿಪರೇಷನ್ ಬಗ್ಗೆ ಏನ್ ಹೇಳ್ತಾರೆ ಒಬ್ರು ಸೂಪರ್ ಸ್ಟಾರ್ ಇನ್ನೊಂದು ಸೂಪರ್ ಸ್ಟಾರ್ ಸಿನಿಮಾ ಬಗ್ಗೆ? ಇಲ್ಲ, ನಿಜ ಹೇಳಬೇಕು ಅಂದ್ರೆ ಯಾವ ಮೂರ್ತಕ್ಕೆ ಹೋದ್ರು ಏನೋ ಒಳಗಡೆ ಒಂಥರ ಕಿನಳಿ ಗೊತ್ತಿಲ್ದ್ರ ಆಂಗ್ಸೈಟಿ ಆಗುತ್ತೆ. ದೊಡ್ಡ ಟೈಟ್ಲ್ ಬೇರೆ, ದೊಡ್ಡ ಜವಾಬ್ದಾರಿ ಬೇರೆ. ಭಾಳ ಏನೋ ವೆಂಕಟೇಶ್ ಬಾಬು ಅವರು, ನಿರಂಜನ್ ಅವರು, ಮೈಲಾರಿ ಅವರು ಒಂದು ದೊಡ್ಡ ಜವಾಬ್ದಾರಿ ಎತ್ಕೊಂಡು ಹೊರಟಿದ್ದಾರೆ. ಫ್ಯೂಚರ್ ಕನ್ನಡ ಇಂಡಸ್ಟ್ರಿ ಏನು ಹೇಳಿ ಏನಿವ್ರೆ, ಫ್ಯೂಚರ್ ಕನ್ನಡ ಇಂಡಸ್ಟ್ರಿ ನಿಮ್ಗಳ ಮೇಲೆ ಡಿಪೆಂಡ್ ಆಗಿದೆ. ನೀವುಗಳು ಇನ್ನು ಮುಂದೆ ಕಟ್ಟಿ ಬೆಳೆಸ್ಬೇಕು ಇಂಡಸ್ಟ್ರಿನ, ಖಂಡಿತ ಒಳ್ಳೇದಾಗುತ್ತೆ. ಎಲ್ಲ ಜನರ ಆಶೀರ್ವಾದ ಇದೆ, ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಎವ್ರಿ ಫ್ರೇಮು ವರ್ಕ್ ಮಾಡ್ತಾ ಇದ್ದಾರೆ. ಇವನ್ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಲಿರಿಕ್ ರೈಟರ್ ಇರ್ಬೋದು, ಪ್ರತಿಯೊಬ್ಬರು ತುಂಬ ಆನೆಸ್ಟಾಗಿ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ದೇವರ ಆಶೀರ್ವಾದ ಇರುತ್ತೆ, ನಿಮ್ಮೆಲ್ಲರ ಆಶೀರ್ವಾದ ಇರುತ್ತೆ ಖಂಡಿತ. ಇಲ್ಲ, ಒಂದು ಸ್ಟೋರಿ ಲೈನ್ ಬಂದು ಹೇಳಿದ್ರು, ನಾವೊಂದಷ್ಟು ಡಿಸ್ಕಸ್ ಮಾಡಿದ್ವಿ, ಆಮೇಲೆ ಅವ್ರ ಕಲ್ಪನೆ ಬೇರೆ ಆಗೋಗ್ಬಿಟ್ಟಿದ್ದು. ಆಮೇಲೆ ನನ್ನ ಕಲ್ಪನೆಗೆ ಸಿಗ್ಲಿಲ್ಲ, ಹಂಗೆ ಒಟ್ಟಾಗಿತ್ತು ಅವ್ರದ್ದು. ಅವ್ರದ್ದು ಪ್ರತಿಯೊಂದು ಕೂಡ, ಇವನ್ ಹೀರೋ ಹಿಂಗೆ ಇರಬೇಕು, ಇದೇ ಥರ ಮೇಕಿಂಗ್ ಇರಬೇಕು, ಆ ಥರ ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದಾರೆ. ನೀವು ಆಕ್ಟರ್ ಆಗೋಕ್ಕೂ ಮುಂಚೆ ನಿಮ್ಮ ಕಲ್ಪನೆಯಲ್ಲಿ ಸೂಪರ್ ಸ್ಟಾರ್ ಯಾರಾಗಿದ್ರು ಅನ್ನೋ ಆಕ್ಟರ್ ಆಗಕ್ಕೆ ಮುಂಚೆನಾ? ಹೌದು ಸರ್, ಸೂಪರ್ ಸ್ಟಾರ್ ಅಂದ್ರೆ ಪ್ರತಿಯೊಬ್ಬರಲ್ಲೂ ಒಬ್ಬರು ಸೂಪರ್ ಸ್ಟಾರ್. ಅವಾಗ ಏನಾಗಿತ್ತು, ಡ್ರೀಮ್ ಹೇಗಿರ್ಬೇಕು? ನಮಗೆಲ್ಲ ಅಣ್ಣ ಅವರು, ವಿಷ್ಣು ಸರ್ ಅವರೇ ಸೂಪರ್ ಸ್ಟಾರ್ ನಮ್ಗೆ. ಅವ ಥಿಯೇಟರ್ ಹೋಗಿ ನೋಡಿದ್ರೆ ವಾವ್ ಅನ್ಸೋದು. ಇಲ್ಲ ಖಂಡಿತ, ಇಲ್ಲ ಖಂಡಿತ, ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಏನೋ ಮಾಡ್ತಾನೆ ಇದ್ದಾರೆ ಮಾಡಿ. ಇವಾಗ ನೆಕ್ಸ್ಟ್ ಶೂಟಿಂಗ್ ನೋಡಿ, ಇನ್ನಷ್ಟು ಬೇರೆ ಚೇಂಜ್ ಆಗಿದ್ದಾನೆ. ಯಾಕಂದ್ರೆ ನಾನು ಅವ್ನ ಜೊತೆ ವರ್ಕ್ ಮಾಡ್ತಾ ಮಾಡ್ತಾ ಆಮೇಲೆ ನನ್ನೂ ಬಿಡ್ತಾ ಇಲ್ಲ. ನಾನು ಪ್ರತಿ ಸತಿ ವರ್ಕೌಟಿಗೆ ಅವ್ನಿಗೆ ಕಂಪ್ನಿ ಕೊಡಬೇಕು, ನನಗೂ ಡಯಟ್ ಹಿಂಗೆ ಮಾಡಿ ಅಂತಾನೆ. ಅದಕ್ಕೆ ಅವ್ನಿಗೆ ಕಾಂಪಿಟೇಷನ್ ಕೊಡೋದ್ರೆ ಇದ್ರ ಡ್ರೆಸ್ ಹಾಕಿ ಕರ್ಕೊಂಬಂದಿಯ ನಿಮಗೆ, ನನ್ನ ಪಕ್ಕದಲ್ಲಿ ಹಿಂಗೆ ಇರ್ಬೇಕು ನೀವು ಅಂತ. ಗುಡ್ ಆ್ಯಂಡ್ ಖುಷಿ ಅನ್ಸುತ್ತೆ ಅವ್ನ ಬಗ್ಗೆ ನೋಡಿ, ನಮ್ಗೆ ಇನ್ನಷ್ಟು ವರ್ಕ್ ಬರುತ್ತೆ ಏನರ ಮಾಡಬೇಕು ಕೆಲಸ ಅಂತ. ನಿಜ ಹೇಳ, ನಾವು ಹೇಳಿ ಸೀನಿಯರ್ ಸಜೆಷನ್ ಕೊಡೋದು ಫಸ್ಟ್ ಬಿಡಬೇಕು, ನಾವೇ ಕಲಿಬೇಕು ಅವ್ರ ಹತ್ರ. ಬಿಕಾಸ್ ಯಂಗ್ ಥಾಟು ಫ್ರೆಶ್, ಅವ್ರ ವರ್ಲ್ಡ್ ಎಕ್ಸ್ಪೋಜರ್ ಇದೆ, ಆಮೇಲೆ ಏನೇನೋ ಅದ್ಭುತವಾದ ಆಲೋಚನೆಗಳಿರುತ್ತೆ ಅವರಲ್ಲಿ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಮಾತ್ರ ಹೇಳ್ಬೋದು ಅಷ್ಟೇ ಹೊರತು ಬೇರೆ ಏನೂ ಅಲ್ಲ. ನಮ್ಮ ಎಕ್ಸ್ಪೀರಿಯನ್ಸ್ ನೋಡಪ್ಪ ಈ ಥರ ಇದೆ ಅಂತ ಅಷ್ಟು ಮಾತ್ರ ಹೇಳ್ತೀವಿ ಅಷ್ಟೇ ಹೊರತು, ಬೇರೆದೆಲ್ಲವೂ ಕೂಡ ತುಂಬ ತಿಳ್ಕೊಂಡಿದ್ದಾರೆ, ತುಂಬ ವಸ್ತ್ರ ದಿನ ಮಾಡಬೇಕು ಅನ್ನೋ ಆಸೆಯಲ್ಲಿದ್ದಾರೆ. ಖಂಡಿತ ಆಲ್ ದ ಬೆಸ್ಟ್ ನಿರಂಜನ್ ಅಂಡ್ ವೆಂಕಟೇಶ್ ಬಾಬು, ಮೈಲಾರಿ ಅವರು. ಯಾ ಗ್ರೇಟ್ ಅದು ನೋಡಿ, ನಿಜವಾಗ್ಲೂ ಅವ್ರು ಹೇಳ್ತಾರೆ ಯಾರೋ ಚೇರ್ ಹಾಕಿ ಅಂದರೆ ಯಾರಿಗೆ ಚೇರ್ ಹಾಕ್ತಾ ಇದ್ದೀರಾ ಅಂದರು. ಅವ್ರು ಹೇಳ್ತಾರೆ ನನಗೆ ಈ ಸೋಫಾ ಗಿಪ್ಪ ಎಲ್ಲ ಕುತ್ಕೊಳ್ಳೋ ಕಾಲ, ನನ್ನ ಗಟ್ಟಿ ಚೇರ್ ಕೊಡಿ, ನಾವು ಹಿಂಗೆ ಕುತ್ಕೊಂಡು ಹೋಗೋದು ಅಂತಾರೆ. ಸರ್ ಗ್ರೇಟ್ ಸರ್, ನಿಜವಾಗ್ಲೂ ನೀವು ತುಂಬ ಸಂತೋಷ ಆಯಿತು. ಯಾಕಂದರೆ ಅವರ ಮಗನ ಜೊತೆ ನಾನು ವರ್ಕ್ ಮಾಡಿದ್ದೀನಿ, ಪ್ರಭು ಅವ್ರ ಜೊತೆ, ಲೆಜೆಂಡ್ರಿ ಡ್ಯಾನ್ಸರು, ಹೀರೋ, ಡೈರೆಕ್ಟ್ರು. ಸೊ ಇವ್ರ ಜೊತೆನೂ ನಾನು ವರ್ಕ್ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ಅವ್ರ ಕೊರಿಯೋಗ್ರಫಿ ನಾನು ಏನೋ ಮಾಡೋಕ್ಕಾಗಿಲ್ಲ. ನೋಡೋಣ ಮುಂದೆ ಒಂದಿನ ಮಾಡೋಣ ಸರ್, ನಾವು ನೀವು ಜೊತೆಯಲ್ಲಿ.